ಶ್ರೀರಾಮ ಸಮರ್ಥ ಜನವರಿ 27 ನಾಮು ಭಗವಂತನ ಕಡೆಗೆ ಹೋಗುವ ರಾಜಮಾರ್ಗ ನಾಮಸ್ಮರಣೆಯು ಎಲ್ಲ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನೆಯಾಗಿರುತ್ತದೆ ಆದರೆ ನಮಗೆ ಅದರ ಮಹತ್ವ ತಿಳಿದಿರುವುದಿಲ್ಲ ಅದು ತಿಳಿಯಬೇಕಾದರೆ ನಿಜವಾಗಿಯೂ ಭಗವತ್ ಕೃಪೆಯೇ ಬೇಕಾಗುತ್ತದೆ ನಮ್ಮ ಶರೀರದಲ್ಲಿ ಹೃದಯವು ಮುಖ್ಯವಾಗಿರುತ್ತದೆ ಉಳಿದ ಅವಯವಗಳು ಗೌಣವಾಗಿರುತ್ತವೆ ಅದರಂತೆ ಪರಮಾರ್ಥದಲ್ಲಿ ನಾಮಸ್ಮರಣೆಯು ಮುಖ್ಯವಾಗಿರುತ್ತದೆ ಹಾಗೂ ಉಳಿದೆಲ್ಲ ಸಾಧನೆಗಳು ಗೌಣವಾಗಿರುತ್ತವೆ ನಾಮವು ಮಂಗಲಗಳಲ್ಲಿ ಮಂಗಲ ಹಾಗೂ ಪವಿತ್ರಗಳಲ್ಲಿ ಪವಿತ್ರವಾಗಿರುತ್ತದೆ ನಮ್ಮ ಜೀವನವು ಭಗವಂತನ ಅಧೀನವಾಗಿರುತ್ತದೆ ಹಾಗೂ ಭಗವಂತನು ನಾಮದ ಸ್ವಾಧೀನನಾಗಿರುತ್ತಾನೆ ಯೋಗದಲ್ಲಿ ಯೋಗ ಮಾಡುವವರಿಗೆ ಸಮಾಧಾನವಿರುತ್ತದೆ ಆದರೆ ನಾಮಸ್ಮರಣೆಯ ಅನುಸಂಧಾನದಲ್ಲಿ ನಿರಂತರ ಸಮಾಧಾನವಿರುತ್ತದೆ ಸ್ವತಃ ನಿರ್ಗುಣವಾಗದ ಹೊರತು ನಿರ್ಗುಣದ ಉಪಾಸನೆ ಆಗುವುದಿಲ್ಲ ತೇಜ ಕಾಣುವುದು ನಾದ ಕೇಳುವುದು ಮುಂತಾದ ಎಲ್ಲ ವಿಷಯಗಳು ತ್ರಿಗುಣದಲ್ಲಿಯೇ ಬರುತ್ತವೆ ನಿರ್ಗುಣವಾಗುವುದಕ್ಕೆ ದೇಹಬುದ್ಧಿ ಹೋಗಬೇಕಾಗುತ್ತದೆ ಸರ್ವವ್ಯಾಪಿಯಾದ ಪರಮೇಶ್ವರನನ್ನು ಸರ್ವಭೂತಗಳಲ್ಲಿ ನೋಡುವುದು ನಿರ್ಗುಣ ಉಪಾಸನೆಯಾಗಿರುತ್ತದೆ ಯೋಗವನ್ನು ನಾಮಸ್ಮರಣೆಗೆ ಪೋಷಕವಾಗುವಷ್ಟೇ ಮಾಡಬೇಕು ಕೇವಲ ಅದಕ್ಕೆ ಪ್ರಾಧಾನ್ಯತೆ ಕೊಡಬಾರದು ಯೋಗವು ನಾಮಸ್ಮರಣೆಗೆ ಪೋಷಕವಾಗಿರುತ್ತದೆ ಆದರೆ ನಾಮಸ್ಮರಣೆಯು ಯೋಗವನ್ನು ಮೀರಿ ಇರುತ್ತದೆ ಆದ್ದರಿಂದ ನಾಮಸ್ಮರಣೆಯಲ್ಲಿ ಯೋಗವು ಬರುತ್ತದೆ ಯೋಗದಲ್ಲಿ ನಾಮಸ್ಮರಣೆಯು ಬರುವುದಿಲ್ಲ ಎಲ್ಲ ಸಾಧನೆಗಳ ಪರ್ಯವಸಾನವು ನಾಮಸ್ಮರಣೆಯಲ್ಲಿಯೇ ಆಗುತ್ತದೆ ನಾಮದ ಸಾಧನೆಯು ತಡೆರಹಿತ ರೈಲು ಇದ್ದಂತೆ ಬಣ್ಣ ಕಾಣುವುದು ಪ್ರಕಾಶ ಕಾಣುವುದು ಶಬ್ದ ಕೇಳುವುದೆಂಬ ಮಧ್ಯದಲ್ಲಿಯ ಸ್ಟೇಷನ್ನುಗಳನ್ನು ಬಿಟ್ಟು ನಾಮವು ನಮ್ಮನ್ನು ಒಮ್ಮೆಲೆ ಭಗವಂತನವರೆಗೆ ಒಯ್ದು ಮುಟ್ಟಿಸುತ್ತದೆ ಅನ್ಯ ಸಾಧನೆಗಳಿಂದ ಬೇಗನೆ ಸಾಧಿಸಿದಂತೆ ಅನಿಸುತ್ತದೆ ಆದರೆ ಅದು ತಾತ್ಪೂರ್ತಿಕವಾಗಿರುತ್ತದೆ ನಾಮಸ್ಮರಣೆಯಿಂದ ಸ್ವಲ್ಪ ತಡವಾಗಬಹುದು ಆದರೆ ಸಾಧಿಸಿದಷ್ಟು ಸ್ಥಿರವಾಗಿ ಸಾಧಿಸುತ್ತದೆ ಏಕೆಂದರೆ ನಾಮವು ಅತ್ಯಂತ ಮೂಲದಿಂದ ಸುಧಾರಣೆ ಮಾಡುತ್ತದೆ ನಾಮಸ್ಮರಣೆಯು ಪರಮಾತ್ಮನ ಕಡೆಗೆ ಹೋಗುವ ರಾಜಮಾರ್ಗವಾಗಿರುತ್ತದೆ ನಾಮದಲ್ಲಿ ಒಂದು ಆನಂದದ ಹೊರತು ಬೇರೇನೂ ಇಲ್ಲ ನಾಮದ ಆನಂದದ ಅನುಭವ ಬಂದಿತೆಂದರೆ ಮನುಷ್ಯನು ತನ್ನನ್ನು ತಾನು ಮರೆತು ಬಿಡುತ್ತಾನೆ ತುಕಾರಾಂ ಮಹಾರಾಜರ ವಾಣಿಯು ಅನಿಯಂತ್ರಿತವಾಗಿತ್ತು ಅದು ನಿರಂತರ ನಾಮ ತೆಗೆದುಕೊಳ್ಳುತ್ತಿತ್ತು ಇದರ ಅರ್ಥವೇನೆಂದರೆ ಅವರ ಕಲ್ಪನೆಯನ್ನು ಮೀರಿ ನಾಮ ಬರತೊಡಗಿತ್ತು ಗಾಡಿಯು ಇಳಿಜಾರಿಗೆ ಬಂದಿತೆಂದರೆ ಅತ್ಯಂತ ವೇಗವಾಗಿ ಓಡುತ್ತದೆ ಹಾಗೂ ನಿಯಂತ್ರಿಸಲು ಅಸಾಧ್ಯವಾಗುತ್ತದೆ ಅದೇ ರೀತಿ ಅವರ ಅವಸ್ಥೆಯಾಗಿತ್ತು ನಮ್ಮ ಶಕ್ತಿಯ ಆಚೆಗೆ ಕಾರ್ಯವಾಗುವುದೆಂದರೆ ಭಗವಂತನ ಕೃಪೆ ಎಂದು ತಿಳಿಯಬೇಕು ಒಂದು ಊರಿನಲ್ಲಿ 4 ಜನರಿದ್ದರು ಒಮ್ಮೆ ಅವರೆಲ್ಲರಿಗೂ ಒಂದೇ ರೋಗವಾಗಿತ್ತು ಅವರ ಸಾಂಪತ್ತಿಕ ಸ್ಥಿತಿಯು ಸಮಾನವಾಗಿರಲಿಲ್ಲ ವೈದ್ಯರು ಅವರಲ್ಲಿ ಅತ್ಯಂತ ಬಡವನಾದವನಿಗೆ ಒಂದು ಔಷಧವನ್ನು ತುಳಸಿಯ ರಸದಲ್ಲಿ ತೆಗೆದುಕೊಳ್ಳಲು ಹೇಳಿದರು ಅವನಿಗಿಂತ ಶ್ರೀಮಂತನಾದವನಿಗೆ ಅದೇ ಔಷಧವನ್ನು ಜೇನುತುಪ್ಪದಲ್ಲಿ ತೆಗೆದುಕೊಳ್ಳಲು ಹೇಳಿದರು ಅವನಿಗಿಂತ ಶ್ರೀಮಂತನಿಗೆ ಅದನ್ನೇ ಕೇಶರದಲ್ಲಿ ತೆಗೆದುಕೊಳ್ಳಲು ಹೇಳಿದರು ಹಾಗೂ ಅತ್ಯಂತ ಶ್ರೀಮಂತನಾದವನಿಗೆ ಅದೇ ಔಷಧವನ್ನು ಕಸ್ತೂರಿಯಲ್ಲಿ ತೆಗೆದುಕೊಳ್ಳಲು ಹೇಳಿದರು ಅದರಂತೆ ಯಾರದು ಎಂಥ ಅಧಿಕಾರವಿರುತ್ತದೆಯೋ ಅವರು ಅದಕ್ಕನುಸಾರ ನಾಮ ತೆಗೆದುಕೊಳ್ಳಬೇಕು ನಾಮವನ್ನು ಕೇವಲ ಬಾಯಿಂದ ತೆಗೆದುಕೊಳ್ಳಬೇಕು ಶ್ರದ್ಧೆಯಿಂದ ತೆಗೆದುಕೊಳ್ಳಬೇಕು ವೃತ್ತಿಗಳನ್ನು ನಿಯಂತ್ರಿಸಿ ತೆಗೆದುಕೊಳ್ಳಬೇಕು ನಾಮಕ್ಕಿಂತ ಜಗತ್ತಿನಲ್ಲಿ ಬೇರೆ ಸತ್ಯವೇ ಇಲ್ಲವೆಂಬ ದೃಢ ಭಾವನೆಯಿಂದ ತೆಗೆದುಕೊಳ್ಳಬೇಕು ಎಲ್ಲರಿಗೂ ಒಂದೇ ರೀತಿ ಫಲಪ್ರಾಪ್ತಿಯಾಗುತ್ತದೆ ಇಂದಿನ ಮುಖ್ಯ ವಿಚಾರ ಎಲ್ಲ ಸಾಧನೆಗಳ ಕೊನೆಯು ನಾಮಸ್ಮರಣೆಯಲ್ಲಾಗುತ್ತದೆ ಸದ್ಗುರುನಾಥ ಮಹಾರಾಜ ಕೀ ಜಯ 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 ರಘುವೀರ ಸಮರ್ಥ